ಟೆನ್ಷನ್, ಇನ್ಮೇಲ್ ನಗ್ತಾ ಇರಿ. ಏ ಜನ ಕಾಯ್ತಾ ಇದಾರೆ, ಎಲ್ಲೋಗಿದಾರಪ್ಪ ಇವರೆಲ್ಲ? ಅಣ್ಣ ಎಲ್ಲಿದ್ದೀರಿ? ಅಣ್ಣ ಇಲ್ಲೇ ಇದ್ದೀವಿ, ನಿಮ್ಗೆ ಇವತ್ತೊಂದು ದೊಡ್ಡ ಸರ್ಪ್ರೈಸ್ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೀವು ಪರ್ಮಿಷನ್ ಕೊಟ್ರೆ ದಡಾರ್ ಅಂತ ಬಂದ್ಬಿಡ್ತೀವಿ. ಏ ಕೊಟ್ಟಾಯ್ತು ಬರಪ್ಪ, ಅಲ್ಲ ಅದೆಷ್ಟೊತ್ತು? ಓಕೆ ನಾವು ರೆಡಿ ಅಣ್ಣ. ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ, ಲೇಡೀಸ್ ಕಿವಿ ಮೇಲೆ ಹೂವಿಟ್ಟು ಮನೆಯವ್ರು ನೋಪ್ಸೋ ಕಿಲಾಡಿ, ಮಿಸ್ಟರ್ಸ್ ನಾಟಿ ಆಟ ಆಡೋ ಕಿಲಾಡಿ, ಬಾಯ್ಸು ಚೂಟಿಯಾಗಿ ಮಾತಾಡೋ ಕಿಲಾಡಿ, ಗರ್ಲ್ಸ್ ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಕಿಲ ಅಂತ ನಗ್ಸೋಕೆ ನಾವು ಬಂದಿದ್ದೀವಿ. ನಗಕ್ಕೆ ಯಾಕ್ರಿ ಜಂಬ, ನಗರಿ ಮನಸ್ಸು ತುಂಬ, ಯಾಕಂದ್ರೆ ಇದು ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರಸ್. ಏನಿವತ್ತು ವಿಶೇಷ? ಬೇರೆ ಏನೋ ತರ ಬರ್ತಾ ಇದ್ರಿ, ಇವತ್ತು ನೀವು ನೀವೇ ಬಂದಿದ್ದೀರಿ, ಏನಾದ್ರು ಬೇರೆ ಏನಾದ್ರು ಇದೆಯಾ? ಖಂಡಿತ ಇದೆ ಅಣ್ಣ. ಹಾಂ ಏನು? ನಿಮ್ಮ ಆಶೀರ್ವಾದದಿಂದ ನಿಮ್ಮನ್ನ ಸ್ಫೂರ್ತಿಯಾಗಿಟ್ಕೊಂಡು ಗೋವಿಂದೇ ಗೌಡರ ನಿರ್ದೇಶನದಲ್ಲಿ ಜಂತರ್ ಮಂತರ್ ಅನ್ನೋ ಮೂವಿನ ಮಾಡಿದ್ದೀವಿ. ಇನ್ನೊಂದು ತುಂಬಾ ಖುಷಿಯಾದ ವಿಷಯ ಅಂತಂದ್ರೆ, ಇವತ್ತು ನಮ್ಮದೇ ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರೇ ಗೆಸ್ಟ್ ಆಗಿ ಬಂದಿದ್ದಾರೆ. ಓ ಅದ್ಭುತ, ಏನ್ ಮಜಾ ನೋಡಿ. ವೇದಿಕೆ ತಯಾರಾದಂತ ನೀವುಗಳೇ ಇವತ್ತು ಚಿತ್ರ ಮಾಡಿ ನೀವು ಇದೇ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀರಲ್ಲ, ಇದಕ್ಕಿನ್ನ ದೊಡ್ಡ ಖುಷಿ ಇನ್ನೊಂದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈಗ ಗೋವಿಂದೇಗೌಡರು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಹಾ ಅಣ್ಣ, ನಾನು ಈ ವೇದಿಕೆಯಲ್ಲಿ ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಸುಮಾರು ಜನರಿಗೆ ಮನಸ್ಪೂರ್ವಕವಾಗಿ ಹರಿಸಿದ್ದೀರಾ, ಆಶೀರ್ವಾದ ಮಾಡಿದ್ದು ಅದು ನಿಜ ಆಗಿದೆ. ಆ ನಿಜ ಆಗಿದ್ರಲ್ಲಿ ನಿಮಗೆ ಅದ್ಭುತವಾದ ಸಾಕ್ಷಿ ಅಂದರೆ ಈ ವೇದಿಕೆ ಮೂಲಕ ಹೇಳ್ತೀನಿ, ಅದು ನಾನೇ. ಹಾಗೆ ಕಾಮಿಡಿ ಕಿಲಾಡಿಗಳ ಮೂಲಕ ಇದನ್ನು ಅನೌನ್ಸ್ ಮಾಡಿ ನಮಗೆ ಒಂದು ವೇದಿಕೆ ಮಾಡಿಕೊಟ್ಟು ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತ ಜೀವವಾಹಿನಿಗೆ, ಜೊತೆಗೆ ನಮ್ಮ ಸ್ನೇಹಿತರು ಇದ್ದಿದ್ದರಿಂದ ಈ ಸಿನಿಮಾ ಆಗಿದೆ. ನಂದೆಷ್ಟು ಇದರಲ್ಲಿ ಪಾಲಿದೆಯೋ ಅವರೆಲ್ಲರದ್ದು ಇದರಲ್ಲಿ ಪಾಲಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಮೇನ್ ರೋಲ್ ಇರುವಂಥವರು ಅರ್ಧ ಮನುಷ್ಯ ಸಂಜು ಬಸೆ ಅವರು, ಹೇಳಿ. ತುಂಬ ನಂತರ ಎಮೋಷನ್ ಮನುಷ್ಯ ನಮ್ಮನ್ನು ಒಳಸ್ಪಡೆಯಲ್ಲಿ ಸ್ಟೇಜ್ ಮೇಲೆ ಎಲ್ಲ ಇದ್ದೀವಿ. ದೈ ಓ ಇವತ್ತು ಹೀರೋಯಿನ್ ಬಂದಿಲ್ಲ ಅಂತ ಹೇಳ್ತಿದ್ದೀಲ್ಲ, ಬರ್ತಾರೆ ಅವ್ರ ಅವ್ರ ಜೊತೆ ಡ್ಯಾನ್ಸ್ ಮಾಡುವಂತೆ. ಅಲ್ಲ ನಾನು ಇಂಥ ಸ್ಟೇಜ್ ಮೇಲೆ ಈ ರೀತಿ ಬಂದು ಮಾತಾಡೋಕ್ಕೆ ನನಗೇನು ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ನಮ್ಮ ಜಂತರ್ ಮಂತರ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ಜೊತೆಗೆ ನಾಯಕನ ಪಾತ್ರ ಮಾಡಿರುವಂಥ ಹಿತೇಶ್, ಹೇಳಿ ಹಿತೇಶ್ ಕಾಫಿ ನಡ್ಕ. ನಿಜ ಹೇಳ್ಬೇಕಂದ್ರೆ ನಾನು ಸ್ಕಿಟ್ ಮಾಡೋದಕ್ಕಿಂತ ಜಾಸ್ತಿ ಭಯ ಆಗ್ತುಂಟು ನನಗೆ. ಯಾಕೆಂತ ಹೇಳಿದ್ರೆ ನಮ್ಮ ಗೋವಿಂದೇಗೌಡರು ನನಗೆ ಅವಕಾಶವನ್ನು ಕೊಟ್ಟರು, ಅದಕ್ಕೋಸ್ಕರ ನಿಮಗೂ ಥ್ಯಾಂಕ್ಸ್. ಹಾಗೂ ದೊಡ್ಡದಾಗಿ ನಾನು ಜೀ ಕನ್ನಡಕ್ಕೆ ತುಂಬ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ. ಮುಖ್ಯ ಪಾತ್ರದಲ್ಲಿ ಹಾಗೆ ವಿಭಿನ್ನವಾದ ಪಾತ್ರದಲ್ಲಿ ಆಕ್ಟ್ ಮಾಡಿದರೆ ನಯನ್ ಅವರೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ತುಂಬ ಖುಷಿ ಆಗೋದು ಏನಪ್ಪ ಅಂತಂದರೆ, ಈ ಫಿಲಮಲ್ಲಿ ನಾನು 3 ಶೇಡ್ಸಲ್ಲಿ ಬಂದು ಹೋಗ್ತೀನಿ. ಫಸ್ಟ್ ಮೂವಿನೇ ಸೂಪರ್ ಆಗಿರೋ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋ ಜೀಜಿಗೆ ನನ್ನ ಶತಕೋಟಿ ನಮಸ್ಕಾರಗಳು. ನಾನು ಯಾವಾಗಲೂ ಜೀ ಕನ್ನಡ ಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಅಣ್ಣ, ಈಗ ನೀವು ಪರ್ಮಿಷನ್ ಕೊಟ್ಟರೆ ನಮ್ಮ ಅತಿಥಿಗಳು ಕುತ್ಕೊಂಡು ಸ್ಕಿಟ್ನ ನೋಡ್ತಾರೆ, ಅದ್ರಲ್ಲಿ ಕೆಲವು ಅತಿಥಿಗಳು ಆಕ್ಟ್ ಮಾಡ್ತಾರೆ. ಅದ್ಭುತ ಅಲ್ವಾ, ಇವನೇ ಓದಿದ ಶಾಲೆನಲ್ಲೇ ಟೀಚರ್ ಆಗಿ ಹೋಗೋ ಕೆಲಸಕ್ಕೆ ಸೇರಿದಿದ್ದಲ್ಲ, ಆ ಥರ ಕಡೆ ಅದು. ಓಕೆ ಅಣ್ಣ, ಹಾಗಾದ್ರೆ ಶುರು ಮಾಡ್ಬಿಡೋಣ. ಯಾ ಏ ಕಿಲಾಡಿಗಳ ಬಂದಿ ಕೆಚ್ಚಾಕಿ ರುಬಾಕಿ ದಬಾಕಿ ಗೆಸ್ಟ್ಗಳ ನೆಡ್ರಿ. ನೀನೇ ನನ್ನ ಹೊಟ್ಟು ಭೂತ ಹುಡುಗನ ಹುಡುಗೂತ ಅಲ್ಲಲ್ಲ ಕೀಟವಾಸ, ನಾನೇ ನಿನ್ನ ದೇವದಾಸ, ನೀನೇ ನನ್ನ ಪ್ರಾಣ.
ಮಂದಹಾಸ ಮಾಧುರಿ ದೀಕ್ಷಿತೆ ಸಣ್ಣ ಸಾರಿಗಾ ಸುಣ್ಣ ದಪ್ಪಣ್ಣ ಖುಷ್ಬೂಗೆ ಕೂಡುವ ನಲ್ಲೇ ನನ್ನನೇ ಕುಣಿತುವೆಯಲ್ಲಿ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒಟ್ಟಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಕೊಯನ ಒಟ್ಟಿ ಕೇಳುವೆಯ. ಏನು ಎಷ್ಟು ಖುಷಿಯಾಗಿ ನಯನನ್ ಜೊತೆ ನುಲಿತಾ ಡ್ಯಾನ್ಸ್ ಮಾಡ್ತಿದ್ದಾನೆ ಸುಖ ಪುರುಷ ಅನ್ಕೊಂಡ್ರ? ಅಲ್ಲ, ಈ ಗೆಟಪ್ಗೆ ಸೂಟ್ ಆಗೋದು ಅದೊಂದೇ ಸಾಂಗು, ಅದಕ್ಕೆ ಆಡ್ಕೊಂಡು ಬಂದೆ ಅಷ್ಟೇ. ರೀ ರೀ ಅಯ್ಯೋ ಬಂದಪ್ಪ ಸಚಿ ಸಕ್ಕಬಾಯಿ, ಅಲ್ಲ ಸೂರ್ಪಣಾಕಿ ಯಾವ್ದೋ ಮಗ ಇದು ಫುಲ್ ಪ್ಯಾಕ್ಡ್ ಫಿಗರು ಮೆಟ್ಟಲ್ ಹೊಡಿತೀನಿ ಮಗನೇ. ಯಾಕ ಅಂದಿದ್ ನಿನ್ಗೆಲ್ಲ ಯಾಕ ಅದು ಏನಂದ್ರೆ ನಿಮ್ ತೋರ್ಸ್ರಿ ಏನೇ ತುರಿ ಮಣ ಹಲ್ಲ. ಅಲ್ಲ ಯಾಕೆ ತೋರಿಸ್ಬೇಕೆ ನಿಂಗೆ? ತೋರ್ಸಿ ಅಂದ್ರೆ ತೋರಿಸ್ಬೇಕು, ಅದ್ ಬಿಟ್ಟು ಪುರಾಣ ಮಾತಾಡಿದ್ರೆ. ಅಯ್ಯಯ್ಯೋ ಬೆಳಿಗ್ಗೆ ಬೆಳಿಗ್ಗೆ ಏನ್ ಗ್ರಹಚಾರ ಕಾದಿದ್ಯೋ? ಪೂಜಿಸಲೆಂದೇ ಅಗರ್ಬತ್ತಿ ತಂದೇ ಕಟಿನ್ ಪ್ಲೇರ್ ಕಾಪಾಡು ನನ್ನ. ಏನೇ ಮಾಡ್ತಿದ್ದೆ ರಾಕ್ಷಸಿ, ಬೆಳಿಗ್ಗೆ ಬೆಳಿಗ್ಗೆ ಸಾಯಿಸ್ಬೇಕಂತಿದ್ದೇನೆ. ಶಾಂತ ಪಾಪಂ ಶಾಂತ ಪಾಪಂ ಹಾಗಲ್ಲ ರೀ, ನಿಮ್ ಸುರಿಮಣೆ ಹಲ್ಲಿಗೆ ನೀವು ಪೂಜೆ ಮಾಡಿ ನಮ್ ಗುರುಗಳು ಮಂತ್ರಿಸ್ಕೊಟ್ರೆ ಈ ಕಟಿಂಗ್ ಪ್ಲೇರ್ ಇಂದ ಹಲ್ಲ ಕಿತ್ರೆ ನೋವೇ ಆಗಲ್ವಂತೆ ರೀ. ಯಾವ ನಿಮ್ಗೆ ಇಂಥ ಮನೆ ಹಾಳಾಗಿ ಕೊಟ್ಟಿರೋ ರೀ? ನಮ್ ಸ್ವಾಮೀಜಿ ಹಂಗೇನಾದ್ರು ಬೈದ್ರೆ ನಿಮ್ಗೆಲ್ಲ ಕಿತ್ತಾಕ್ಬಿಡ್ತೀನಿ. ಏನೇ ಹಲ್ಗುಳ್ಳ ನನ್ ಹಲ್ಲು ಯಾಕೆ ಕಿತ್ತಾಕ್ಬೇಕು ನೀನು? ಮತ್ತಿನೇನು ಮುಂದೆ ನಮಿಗುಟ್ ಮಕ್ಳು ನಿಮ್ ತರ ಹಲ್ಲು ಸುರಿಮಣೆ ಆಗ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೆ ಬೇ ಗುಂಪು ಇದ್ರಲ್ಲಿ ಲಾಜಿಕ್ಕಿದ್ದೇನೆ. ನನ್ಗೆ ಹುಟ್ಟ ಮಗುಗೂ ಹಲ್ಲುಗೆ ಏನೇ ಸಂಬಂಧ? ಹಲ್ಲಿಂದೇನೆ ಮಗುಡ್ತೇನೆ. ನಂಗೆ ಅದೆಲ್ಲ ಗೊತ್ತಿಲ್ಲ ರೀ, ನಮಗ್ ಮಾತ್ರ ನಿಮ್ ತರ ತುರೆ ಮನೆ ಇರೋ ಮಗು ಹುಟ್ಟಬಾರ್ದು ಅಷ್ಟೇ. ನನ್ ಫ್ರೆಂಡ್ ಕಿತ್ತಾಕು, ನನ್ ಟೀ ಕಿತ್ತಾಕು, ನನ್ ಮೂ ಕಿತ್ತಾಕು, ನನ್ ಆಟಿ ಕಿತ್ತಾಕು, ಇದು ಕಿತ್ತಾಕು, ಆದ್ರೆ ತುರೆ ಮನೆ ಅಲ್ಲ ಕೀಳಕ್ಕೆ ಬಿಡಲ್ಲ ಕಣೆ. ಅದೇ ಬಿಡಲ್ಲ, ನಾನ್ ನೋಡ್ತೀನಿ. ನೀನು ಸುಸ್ತು ಮಾಡ್ಕೊಳ್ಳೋದಲ್ದೆ ನನ್ನನ್ನು ಸುಸ್ತು ಮಾಡಿಬಿಟ್ಟೆ. ಲೇ ಆಫೀಸಿಗೆ ಟೈಮ್ ಆಯ್ತು ಕಣೆ, ತಿನ್ನಕ್ಕೆ ಏನಾದ್ರು ತಾರೆ? ಇವತ್ತಲ್ಲ ನಾಳೆ ಈ ನಿಮ್ ಸುರೆ ಮನೆ ಹಳ್ಳ ನನ್ ಕಿತ್ತಾಕ್ಲಿಲ್ಲ ಅಂದ್ರೆ ತುರೆ ಮನೆ ತುಕಾರಾಮ್ ಅವರಂಟಿ ಸಕ್ಕು ಬಂದಿಲ್ಲ. ಅಪ್ಪ ತಾತ ನಿಮ್ ಜೀವನ ಎಷ್ಟು ಕಷ್ಟ ಇತ್ತಂತ ಈಗ ಗೊತ್ತಾಗ್ತಿದೆ. ಏನೇ ಆಗ್ಲಿ ಜಗೇಶಣ್ಣ, ಮೊದ್ಲು ಈ ತುರೆ ಮನೆ ಅಲ್ಲಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ತಿಂಡಿ ತಗೊಳ್ಳಿ ಇಟ್ಟಿನ. ಲೇ ನಾನ್ ತುರೆ ಮನೆ ಹಲ್ಲಿ ಕೇಳಕ್ಕೆ ಕಟಿಂಗ್ ಪ್ಲೇಯರ್ ಬದಲು ಇದನ್ನೇ ಕೊಟ್ಟಿದ್ರೆ ಸಾಕಿತ್ತು, ಮೂವತ್ತೆರಡಲ್ಲಿ ಉದುರೋಗ್ತಿತ್ತು. ಕಟಿಂಗ್ ಪ್ಲೇಯರ್ ತರಲ ಬೇಡ ಕಣೆ, ಮಲ್ಲಿಗೆ ಮಲ್ಲಿಗೆ. ಒಂದ್ ನಿಮಿಷ ಕಣ್ರಿ, ಮೊದ್ಲು ಈ ಬಾಳೆಣ್ಣ ಅರ್ಧ ನೀವು ತಿಂದು ಅರ್ಧ ನನಗೆ ಕೊಟ್ಟು ಆಮೇಲೆ ತಿಂಡಿ ತಿನ್ರಿ. ಇವ್ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ನೈಸ್ ಮಾಡ್ತವಳೆ? ಲೇ ಬಾಳೆಹಣ್ಣಲ್ಲಿ ಏನಾದ್ರು ಬಾಬು ಇಟ್ಟಿದ್ದೀನಿ, ನಂಗೆ ಬೇಡ ಕಣೆ ನೀನ್ ತಿನ್ನು. ಬಾಬು ಇಲ್ಲ ಬದ್ದಕಾಯಿನೂ ಇಲ್ಲ, ಇದು ಬಾಳೆ ಬಂಗಾರ ಅನ್ನೋ ವ್ರತ ರೀ, ನಮ್ ಗುರುಜಿ ಇದನ್ನ ಮಂತ್ರಿಸ್ಕೊಟ್ಟಿದ್ದಾರೆ. ಅರ್ಧ ನೀವ್ ತಿಂದು ಅರ್ಧ ನನಗ್ ಕೊಟ್ರೆ ಮುಂದಿನ ಜನ್ಮದಲ್ಲೂ ನಾವಿಬ್ರು ಗಂಡ ಹೆಂಡತಿ ಆಗಿರ್ತೀವಿ ರೀ. ಮುಂದಿನ ಜನ್ಮದಲ್ಲ ಅಯ್ಯೋ
ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು, ಮಂಡಿ ತುಂಬ ಆಸೆ ತಂದ ಖಾಲಿ ಮಾಡಲು, ಒಂದು ಸಾವ ಮರೆದು ಬಂದ ಕಾಲ ನೂಕಲು, ಮಿಕ್ಕಿದಕ್ಕೆ ವೇಳೆಯಲ್ಲಿ ಚಿಂತೆ ಮಾಡಲು, ಸುಂದರ ಎಚ್ಚರ ಹಾಕುವೋ ಅಮ್ಮ ಹಿಮಾಲಯ ಪರ್ವತದಿಂದ ಬಂದಿದ್ದಾರೆ, ಹೊರಗ್ ಬರಕ್ ಏನ್ ದಾರಿ ನಿಮಗೆ? ಮೆಟ್ಟ ಹೊಡಿತಾರೆ, ನಾನ್ ಕರಿತೀನಿ ನೋಡು. ಅಮ್ಮ ತಾಯಿ ಸೊಕ್ಕು ಬಾಯಿ ಬಾರಮ್ಮ. ಯಾರು ನಿಮ್ ಸಂಬಂಧಿಕರು ಬರ್ದಿರ್ಬೇಕು ಅಮ್ಮ ತಾಯಿ ಅಂತ ಕೂತವ್ರೆ. ನಿಮ್ ಸಂಬಂಧಿಕರು ಏನು ಸ್ಟೈಲ್ ಆಗಿ ಮಮ್ಮಿ ಡ್ಯಾಡಿ ಅಂತಾರ? ಅಮ್ಮ ತಾಯಿ ಬರಮ್ಮ ಸೊಕ್ಕು ಬಾಯಿ. ಏನೋ ಬಾಯ್ಗೊಂದ್ ಹೆಸರು ಬಂದ್ಬಿಟ್ರೆ ಅದನ್ನೇ ಮೇಂಟೈನ್ ಮಾಡು. ಕಚ್ಕೊಂಡ್ಬಿಡ್ತಾನೆ ನೋಡಿ, ಇವಾಗ ಏನ್ ಮಾಡ್ತೀನಿ ಅಂತ. ಓಂ ಜಂತರ್ ಮಂತರ್ ರಾಮ್ ರೀಮ್ ಜಂತರ್ ಮಂತರ್. ಏನಮ್ಮ ನಮ್ಮ ಗುರುಗಳು ಹಿಮಾಲಯ ಪರ್ವತದಿಂದ ಬಂದ್ರು ಕೂಡ ಹೊರಗೆ ನಿಲ್ಸಿ ಮಾತಾಡ್ತಾ ಇದ್ದಿಲ್ಲ, ಎಷ್ಟಮ್ಮ ದುರಂಕಾರ. ತಪ್ಪಾಯ್ತು ತಪ್ಪಾಯ್ತು, ಬನ್ನಿ ಸ್ವಾಮಿ ಬನ್ನಿ. ಓಂ ಜಂತರ್ ಮಂತರ್ ರಾಮ್ ರೀಮ್ ಜಂತರ್ ಮಂತರ್ ಓಂ ಜಂತರ್ ಮಂತರ್. ಎಷ್ಟಮ್ಮ ದುರಂಕಾರ ನಿಮಗೆಲ್ಲ. ಒಳಗ್ ಕರ್ತಲ್ಲ ಗುರುಗಳು ಒಳಗಡೆ ಬಂತಿದ್ರು, ಸುಮ್ಮನೆ ಮರ್ಯಾದೆ ಕೊಡದೆ ಕೂತಿದ್ದಿಲ್ಲ. ಯಾವ್ದು ಪಿಂಡ ನನ್ ಗಂಡ ಆಗಬಹುದು ಆಗಬಹುದು. ಆಟಿನ ಬೀಚಿಲ ಹೋಗೋರ್ನ ಕರ್ಕೊಂಡ್ ಬಂದು ಕಾಲಿಡಿ ಅಂತ ನಿಂಗೆ ತಳ್ಳಿಕೆ. ನಮ್ಮ ಗುರುಗಳಿಗೆ ಕೆಟ್ಟದಾಗ ಮಾತಾಡಿದ್ರೆ ಮುಂದಿನ ಜನದಲ್ಲಿ ಹೊಂದಿ ಆಗುತ್ತೆ. ಕೇಳ್ಬೇಡ ಸುಮ್ಮನಿರೋ, ಉಚ್ಚ ನಾಯಿ ಕೊಡ್ದಂಗ್ ಹೊಡಿತಾರೆ. ಅಮ್ಮ ತಾಯಿ ಸ್ವಾಮಿ ಉಂಡು ಮೂರ್ ದಿನ ಆಯ್ತು, ಏನಾದ್ರು ಉಣ್ಣಾಕ್ ಉಣ್ಣಾಕ. ಅಯ್ಯೋ ಸ್ವಾಮಿ ಎಷ್ಟೊಂದ್ ಸ್ವರ್ಗ ಹೋಗ್ಬಿಟ್ಟಿದಾರಲ್ಲ, ಮನೇಲಿ ಇವತ್ತೇ ಎಲ್ಲ ಖಾಲಿ ಆಗ್ಬೇಕಾ? ಅವ್ರಿಗೆ ಏನ್ ಕೊಡೋದು ಸ್ವಾಮಿ? ಇಡ್ಲಿತೀನಿ. ಏಯ್ ನಾನು ಕೊಡ ಇಡ್ಲಿ, ನಾ ಅವ್ರು ಕೊಟ್ಟರೆ ನಾಳೆನೇ ತಿನ್ಲಿ. ಅಯ್ಯೋ ರೀ, ಇವತ್ತು ನಾನು ಮಾಡ್ತಿರೋ ವ್ರತದ ಪ್ರಕಾರ ನೀವು ಉಪವಾಸ ಇರ್ಬೇಕಿತ್ತು, ಮರ್ತೆ ಹೋಗ್ಬಿಟ್ಟಿದ ರೀ. ದೇವ್ರು ಬಂದಾಗ ಸ್ವಾಮೀಜಿ ಬಂದು ನೆನ್ಪು ಮಾಡ್ಬಿಟ್ರು ತಿನ್ನಿದ್ರೆ. ಆ ತಾಯಿ ನೀನ್ ಯಾವ್ದೋ ಬಹಳ ವ್ರತ ಮಾಡ್ತಾ ಇದ್ದೀಯ ಅಂತ ಕಾಣಿಸುತ್ತೆ. ಹೌದು ಸ್ವಾಮಿ ಹೌದು, ಮುಂದೆ ನನಗುತ್ತ ಮಗು ಫಿಲಂ ಸ್ಟಾರ್ ತರ ಸ್ಮಾರ್ಟ್ ಆಗಿ ಹುಟ್ಲಿ ಅಂತ ಆಶೀರ್ವಾದ ಮಾಡಿ. ಸ್ಮಾರ್ಟ್ ಪುತ್ರ ಪ್ರಾಪ್ತಿ ರಸ್ತು ಇಡ್ಕೊಳು. ಹಾ ನೋಡಮ್ಮ, ದ್ರೌಪದಿ ವಸ್ತ್ರಾಪರಣ ವ್ರತ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ನೋಡು ಆ ವ್ರತದ ಪ್ರಕಾರ ನಿಮ್ ಮನೆಯಲ್ಲಿರೋ ಹಳೆಯ ಬಟ್ಟೆಗಳನ್ನೆಲ್ಲ ನಮ್ಮಂತ ಸನ್ಯಾಸಿಗಳಿಗೆ ದಾನ ಮಾಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ನಿನಗೆ ಬೇಡ ಬೇಡ ಸಾಕು ಸಾಕು ಅಂದ್ರು ಹೊಸ ಸೀರೆಗಳನ್ನ ಕೊಡ್ತಾನೆ ಇರ್ತಾನೆ ಅಲ್ವಾ ಗುರುಗಳೇ? ಹೌದಮ್ಮ, ಜಲ್ತಾರಿ ಸೀರೆ ರೇಷ್ಮೆ ಸೀರೆ ಆ ಚಿನ್ನದ ಬಾಡ್ರು ಸೀರೆಯನ್ನು ಕೊಡ್ತಾನೆ. ಅದಕ್ಕೆ ಹಳೆ ಬಟ್ಟೆ ಯಾಕೆ, ಹೊಸ ಬಟ್ಟೆನೆ ತಂದು ಕೊಡ್ತೀನಿ. ಇಷ್ಟೆಲ್ಲ ನಮ್ಮ ಗುರುಗಳು ಹಿಮಾಲಯ ಪರ್ವತದಿಂದ ಬಂದಿರೋದು ಕೇವಲ ಒಂದು ದಿನ ಒಂದು ವ್ರತವನ್ನು ಮಾಡಿಸುವಾಗ್ಲಿಕ್ಕಲ್ಲ, ಏಳು ದಿನ ಏಳು ವಿಶೇಷವಾದ ವ್ರತಗಳನ್ನು ಮಾಡಿಸ್ತಾರೆ. ಅದರಲ್ಲಿ ಪ್ರಥಮವಾಗಿ ಸೋಮವಾರ ದಿನ ಸಂಗೊಳ್ಳಿ ವ್ರತ ಮಾಡು, ನಿನಗೆ ದರ್ಶನ್ ಅಂತ ಒಂದು ಅಪರೂಪದ ಮಗು ಹುಟ್ಟುತ್ತೆ. ಅಯ್ಯ ದರ್ಶನ ಅಂತ ಯಾಕೆ ಬಾಯ್ ತೆಗಿದೀಯ? ನಿನ್ನ ಕಲ್ಪನೆಯ ಕಣ್ಣು ತೆರೆದು ಇಮ್ಯಾಜಿನೇಷನ್ ಅಲ್ಲಿ ನೋಡು. ಓಂ ಜಂತರ್ ಮಂತರ್ ಆಶ್ಚರ್ಯ ಪಡ್ತೀಯ? ನಿನ್ನ ಕಲ್ಪನೆಯ ಕಣ್ಣು ತೆರೆದು ಪೂರ್ವ ದಿಕ್ಕಿಗೆ ನಿನ್ನ ದೃಷ್ಟಿಯನ್ನು ಹರಸು. ಓಂ ಜಂತರ್ ಮಂತರ್ ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ
ತುಂಬಾ ಕ್ಯಾಶ್, ಮೈ ತುಂಬಾ ಜೋಶ್, ಲೈಫ್ ಎಲ್ಲ ಖುಷು, ದಿನವೂ ಮಜಾ ಮಜಾ ಇದೆ. ದರ್ಬಾರು ಮಾಡೋ ಬುದ್ಧಿವಂತ ವ್ರತ ಮಾಡು. ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ತರ ಒಂದು ಮಗು ಹುಟ್ಟುತ್ತೆ. ಉಪ್ಪಿನ ಅಯ್ಯ ಉಪ್ಪಿನ ಅಂತ ಬಾಯ್ಲಾಕ ಉಪ್ಪು ನೀರು ಸುರಿಸ್ತಾ ಇದೆಯಮ್ಮ. ನಿಮ್ಮ ಕಲ್ಪನೆಯ ಕಣ್ಣು ತೆರೆದು ಪೂರ ದಿಕ್ಕಿಗೆ ನೋಡು. ಓಂ ಚಂತರ್ಮಂತ. ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡು ದಟ್ಟನಲ್ಲ. ಹೇಳಮ್ಮ ಇನ್ನೊಂದು ವಿಶೇಷವಾದ ವ್ರತ ಇದೆ. ನೀನೇ ರಾಜಕುಮಾರ ಅನ್ನೋ ಒಂದು ವ್ರತ ಇದೆ ಗೊತ್ತಾ. ಸುದ್ದಿ ಹೇಗೆ ಮಾಡೋದು? ಅದನ್ನ ಹೇಗ್ ಮಾಡೋದು ಅಂತಂದ್ರೆ, ನಿಮ್ಮ ಮನೆಯಲ್ಲಿರೋ ಹಳೆ ಟಿವಿ, ಪಾತ್ರೆ, ಪಗಡ, ಹಳೆ ಫ್ರಿಜ್ಜು, ಹಳೆ ವಾಷಿಂಗ್ ಮಿಷನ್, ಹಳೆ ಇಸ್ತ್ರಿ ಪೆಟ್ಟಿಗೆ, ಹಳೆ ನಿಮ್ ಗಂಡನ ಮೈಯಲ್ಲಿರೋ ಕೊಳತೋಗಿರೋ ಪಾರ್ಟ್ಸ್ ಎಲ್ಲ ನಿಮ್ಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ದಾನ ಮಾಡಿದ್ರೆ ನಿಮಗೆ ಅಪ್ಪು ತರ ಒಂದು ಪಾಪ ಹುಟ್ಟುತ್ತೆ. ಇಷ್ಟೊಂದು ಆಶ್ಚರ್ಯ ಪಡ್ತೀರಾ? ನಿನ್ನ ಕಲ್ಪನೆಯ ಕಣ್ಣು ತೆರೆದು ಪಶ್ಚಿಮ ದಿಕ್ಕಿಗೆ ನೋಡು. ನಾವಿಬ್ರು ಬೇಕಾದ್ರೆ ಸಂತೆಯಲ್ಲಿ ಸುಣ್ಣ ಮಾಡ್ಕೊಂಡು ಜೀವನ ಮಾಡೋಣರಿ. ಇದನ್ನ ಅವ್ರಿಗೆ ಕೊಟ್ಬಿಡ್ತೀನಿ. ನೋಡು ತಾಯಿ, ಇದೇ ರೀತಿ ಏಳು ದಿನ ಏಳು ವ್ರತ ಮಾಡಿದ್ರೆ ಟೀಚರ್ ಸಿನಿಮಾ ಸ್ಟಾರ್ ಗಳೆಲ್ಲ ನಿಮ್ ಮಕ್ಕಳಾಗೆ ಬಿಡ್ತಾರೆ. ಇಡೀ ಸ್ಯಾಂಡಲ್ ಉಂಟೆ ನಿಮ್ ಮನೇಲಿ ಇರ್ತಾನೆ. ಅಯ್ಯೋ, ಈ ಖುಷಿ ವಿಷಯ ನಾ ಪಕ್ಕದ ಮನೆ ಪಂಕಜಾಗ ಹೇಳಿ ಹುಡ್ಸೋಣ ಅಂದ್ರೆ ಅವಳೇ ಇಲ್ವಲ್ಲಪ್ಪ. ತಪ್ಪು ತಪ್ಪು ತಪ್ಪು, ಈ ವಿಚಾರನ ಯಾರಿಗೂ ಹೇಳಂಗಿಲ್ಲ. ಇದು ಕೋಟಿಗೊಬ್ಬರಿಗೆ ಲಭಿಸ್ತಕ್ಕಂತ ಭಾಗ್ಯ, ಆ ಭಾಗ್ಯ ನಿನಗೆ ಲಭಿಸಿದೆ. ಹಾಗಾಗಿ ನೀನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ದಾನ ಮಾಡ್ಬೇಕಾಗತ್ತೆ. ಎಕ್ಸ್ಪೆನ್ಸಿವ್? ಈ ಮನೆನ ನಿಮ್ ಹೆಸರು ಬರ್ಕೊಟ್ಬಿಡ್ತೀನಿ, ಒಂದ್ ನಿಮಿಷ ಪೇಪರ್ ತರ್ತೀನಿ. ಎಷ್ಟು ಖುಷಿ ಆಯ್ತಾ ಇದೆ ಗೊತ್ತಾ, ಮನೆಯನ್ನ ಬರ್ಕೊಡ್ತಾಳೆ ಅಂತ ಆಕ್ರು ಒಂದ್ ಸಾಕು ಖುಷಿ ಕುಣಿಯಲ್ಲ. ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಯಾಕೋ ಶಕ್ನ ಸರಿ ಇಲ್ಲ ಅಂತ ಹೇಳಿ ಸಿಕ್ತನ್ಸ್ ಹೇಳ್ತಾ ಇದ್ದೆ. ಆ ಸಿಕ್ಕಿದ್ದೆ ಶಿವ ಅಂತ ಬಾಚ್ಕೊಂಡು ಹೋಗ್ಬಿಡ ನಡೆಯೋ. ಅಮ್ಮಕಂಡಿರಪ್ಪ ನೀನು, ನಿನ್ ಸಿಕ್ಕಿದ್ದಕ್ಕೆ ಸಮಾಧಾನ ಪಟ್ಕೊಂಡೆ ನೀನ್ ಹಿಂಗೆ ಮುದುಕಾದ್ರೂ ಭಿಕ್ಷೆ ಬೇಡ್ತಾ ಇರೋದು ನೋಡು. ಸಿಕ್ಕಿದ್ದೆ ಜೀರೊಂಡೆ ಅಂತ ಎಲ್ಲ ಕೊಡ್ತಾ ಇದ್ದಾಳೆ, ಎಲ್ಲ ಮುಂಡಾ ಓದ್ಕೊಂಡು ಓದ್ತಾ ಇರೋದು ಅಷ್ಟೇನೆ. ಖಾಲಿ ಸೈಟ್ ಉಂಟು ಬೇಡ್ವಾ? ಅಯ್ಯೋ ಧಾರಾಳವಾಗಿ ಕೊಡ್ತಾರ ಅಂದ್ರೆ ಯಾರು ಬೇಡ ಅಂತಾರೆ? ಕೊಡಿ ಕೊಡಿ ಬರಗ. ಯಪ್ಪ ನನ್ ಮಕ್ಳ, ನಂಗೆ ಸುದೀಪ್ ತರ ದರ್ಶನ್ ತರ ಮಗುಟತ್ತ, ಮತ್ತೆ ನಾನಿಲ್ಲಿ ಕೆಣಸ್ಕಿಡಕಿರೋದ? ಹೇ ಬನ್ರಿ ಈ ಕಡೆ,
ದಡ್ಡಿ ಅವ್ರು ಕೊಡಿಯೋದಲ್ಲ ಕಣ್ಣೆ, ನಿಂಗೆ ಹೊಡಿಬೇಕು. ಯಾಕ್ರಿ ನಿನ್ನಂತ ದಡ್ಡಿ ಇರೋದಕ್ಕೆ? ಜೈಲಲ್ಲಿ ಇರ್ಬೇಕಾದ ಕಳ್ಳನ ಮಕ್ಕಳೆಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿ ದೇಶ ವಿದೇಶ ಅಂತ ಸುತ್ತಿದ್ದಾರೆ. ಇನ್ನೇನು ಇನ್ನೊಂದು ಮಗು ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ? ಡಬ್ಬನ ಅಯ್ಯೋ ಡಬ್ಬನ ನಿನ್ ಕೊನೆದಾಗಿ ಒಂದು ಮಾತು ಹೇಳ್ತೀನಿ ಕಣೆ. ನಮ್ ಮುತ್ತಾತ ತುರೆ ಮನೆ, ನಮ್ ತಾತ ತುರೆ ಮನೆ, ನಮ್ ಅಪ್ಪ ತುರೆ ಮನೆ, ನಾನು ತುರೆ ಮನೆ. ಈ ತುರೆ ಮನೆ ಮೇಲೆ ಆನೆ ಮಾಡಿ ಹೇಳ್ತೀನಿ, ನಮ್ ಗುಟ್ಟ ಮಕ್ಕಳು ತುರೆ ಮನೆ ಕಣೆ. ವಾರ ವಾರ ನೀನ್ ಕೊಡ್ತಿದ್ದೆ. ಅದೇ ನೀನ್ ಕೊಟ್ಟಿದ್ದು ಅವ್ರು ಕೊಟ್ರು ವಾಪಸ್ಸು. ಒಟ್ಟಲ್ಲಿ ತುರೆಮನೆ ಕಾನ್ಸೆಪ್ಟ್ ಜೊತೆಗೆ ಕಾಳು ಸ್ವಾಮೀಜಿ ಕೂಡ ಬಂದು ದಿನ ಒಂದೊಂದು ಪೂಜೆ ಮಾಡಿ ಒಂದೊಂದು ಟೈಪ್ ಮಕ್ಕಳು ಆಗ್ತವೆ ಅಂದಾಗ ಇವನು ಎಲ್ಲ ಆರ್ಟಿಸ್ಟ್ಗಳ ತರ ಬರೋದು ಎಲ್ಲ ಸರಿ ಬಂದಾಗೆಲ್ಲ ಬೀಳ್ತಾ ಇದ್ದಲ್ಲ ಯಾಕೆ ನಿಮಗೆ? ಅದು ಜಾಕಿ ಅವ್ರದ್ದು ಜಂಪ್ ಮಾಡ್ಬೇಕು, ಫೈಟ್ ಹೊಡಿಬೇಕು. ಅದ್ ಹೊಡಿಯಕ್ ಹೋಯ್ತೀನಿ, ಕಾಲ್ ಜಾರ್ತು ರಪ್ಪ ಅಂತ ಬಿದ್ದೆ. ಉಪೇಂದ್ರ ಅಲ್ಲಿಂದ ಜಂಪ್ ಹೊಡಬೋದು, ಇಲ್ಲಿ ಬರ್ಬೇಕು. ಇನ್ ಹೆಂಗ್ ಮಾಡುದಂತ ಓಡಿ ಬಂದೆ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬಿದ್ದೆ. ಅಲ್ಲ ಬಟ್ ಬಹಳ ಹುಷಾರ್ ಇವನೆ, ಎರಡು ಮಾಸ ತುಂಬಾ ರ್ಯಾಶ್ ಆಗಿ ಬಿದ್ದೆ. ಆತರ ಬೀಳ್ಬಾರ್ದು, ಹಿಪ್ ಹಿಪ್ ಗೇಟ್ ಬಿದ್ದು ಬಿಡುತ್ತೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀನು. ಏಳು ದಿನಕ್ಕೆ ಒಬ್ಬ ಏಳು ತರ ಮಕ್ಕಳು ಹುಡ್ತಾರೆ, ಏಳು ತರ ಆರ್ಟಿಸ್ಟ್ ಆಗ್ತಾರೆ ಅಂತ ಅಂದಾಗ ಒಬ್ಬೊಬ್ರು ಒಂದೊಂದು ಕಡೆ ಬರೋದಿದೆಯಲ್ಲ, ನಿಜವಾಗ್ಲೂ ನಾವೆಲ್ಟಿ ಆಗಿತ್ತು, ಬಹಳ ಮಜವಾಗಿತ್ತು. ಆಮೇಲೆ ಈತ ಬಾಲಕೃಷ್ಣ ಅವ್ರ ಧ್ವನಿ ಚೆನ್ನಾಗಿ ಮಾತಾಡ್ದ. ಅದಾದ್ಮೇಲೆ ವಧೆ ಬಿದ್ದ ತಕ್ಷಣ ಧೀರೇಂದ್ರ ಗೋಪಾಲ್ ಟ್ವಿಸ್ಟ್ ಆಗೋಯ್ತು, ನಾನು ಎಂಜಾಯ್ ಮಾಡಿದೆ, ಚೆನ್ನಾಯ್ತು. ಶಿವರಾಜ್ ನಾನೇನು ಹೇಳಿ, ನಾನು ನಿಮ್ಮ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ. ನಮ್ಮ ಸ್ಕಿಟ್ ಅದು, ನಮ್ಮ ಸ್ಕಿಟ್ ಹೆಂಗಿರುತ್ತೆ ಅಂತಂದ್ರೆ ಯಾವಾಗಲೂ ಅದ್ಭುತವಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಆಕ್ಚುಲಿ ಮೂರು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ನಾನು ರಿಹರ್ಸಲ್ ಮಾಡ್ಬೇಕಾದ್ರೆ ಅವ್ನು ಇಲ್ಲಿಂದ ಎಂಟ್ರಿ ಕೊಡ್ತಾನೆ ಅಂತ ನನಗೆ ಐಡಿಯಾ ಕೂಡ ಇಲ್ಲ. ನಾನು ಆಡಿಯನ್ಸ್ ಕಡೆಯಿಂದ ಎಲ್ಲೋ ಬರ್ತಾರೆ ಅಂದ್ಬಿಟ್ಟು ಅಲ್ಲೆಲ್ಲ ಹುಡುಗ ಧಡಾರ ಅಂತ ಇಲ್ಲಿ ಬಂದು ನನಗೆ ಎದೆ ಎಲ್ಲ ಹೊಡೆದೋಗಾಯ್ತು. ನನಗೆ ಆಕ್ಚುಲಿ ಇವತ್ತು ಗೊತ್ತಾಯ್ತು ಪಾಪ ಇಲ್ಲಿ ಕೂತಿರೋ ಗೆಸ್ಟ್ಗಳಿಗೆ ಹೆಂಗೆಲ್ಲ ತಳಮಳ ಆಗ್ತಿರುತ್ತೆ ನೋಡ್ಬೇಕಾದ್ರೆ ಅಂತ. ಸಖತ್ ಎಂಜಾಯ್ ಮಾಡಿದ್ರೆ ಸೂಪರ್ ಆಗಿತ್ತು. ಮೂರಾಯ್ತು, ಎಸ್ಪೆಷಲಿ ನೀನು ಕಾಲ್ ಜಾರ್ ಬಿದ್ದೆಯಲ್ಲ, ಐ ಫೆಲ್ ಸೋ ಹ್ಯಾಪಿ. ಮೂರಾಯ್ತು ಬರ್ರಿ ರಾಜಣಗೊಂದ್ಸಲ ಜೋರಾಯ್ತು ಚಪ್ಪಾಳಿ. ಒಳ್ಳೆ ಸ್ಕಿಟ್ನ ಮಾಡಿದ್ರು, ಹಾಗೆ ಈ ಸ್ಕಿಟ್ನ ಮಾಡಿ ನಾವು ಗೆಸ್ಟಾಗಿ ಕೂತ್ಕೊಂಡು ಮಾತಾಡಿದ್ವಿ, ನಮ್ಮ ಭಾಗ್ಯ ಅದು. ಸೊ ಇವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಟೈಮ್ ಆಯಿತು. ಮತ್ತೆ ನಾಳೆ ಸಿಗ್ತೀವಿ ಅಂತ ಹೇಳ್ತಾ ನೋಡ್ತಾ ಇರಿ. ಇದು ಕಿಲಾಡಿ ಕುಟುಂಬ, ಕಂಫರ್ಟ್ ಪಾರ್ಟ್ನರ್ ಪೆಪ್ಸ್, ಇಂಡಿಯಾಸ್ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರೆಸ್.